ಹಾಯ್ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಸತೀಶ್. ಇವತ್ತಿಂದ ಮಾರ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸೋರಿ, ನನ್ನ ಯೂಟ್ಯೂಬ್ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರೋ, ನಾನು ಸಹ ಯೂಟ್ಯೂಬರ್. ಆಲ್ರೆಡಿ ಒಂದು 5-6 ತಿಂಗಳಿಂದ ವೀಡಿಯೋಸ್ ಹಾಕಿಲ್ಲ ಯೂಟ್ಯೂಬ್ ಚಾನಲ್ಗೆ. ಇನ್ಮೇಲೆ ಡೈಲಿ ಬ್ಲಾಗ್ ಹಾಕೋಣ ಅಂದ್ಕೊಂಡಿದ್ದೀನಿ. ಒನ್ ಡೇ 2 ಡೇಸ್ ಡೈಲಿ ಬ್ಲಾಗ್ ಹಾಕಬೇಕು ಯೂಟ್ಯೂಬ್ ಚಾನಲ್ಗೆ. ಯಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ. ಇವಾಗ ಫಸ್ಟ್ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರೊಟೀನ್ ಬಿಸಿನೀರು ಇಲ್ಲಾಂದರೆ ಲೆಮನ್ ಹಾಕ್ಕೊಂಡಿನಿ ಕುಡಿಯೋದು, ಇಲ್ಲಾಂದರೆ ಗ್ರೀನ್ ಟೀ ಕುಡಿಯೋದು ನನ್ನ ರೊಟೀನ್ ಮಾರ್ನಿಂಗ್ ಇರುತ್ತೆ. ಇದಾಗ ಆಮೇಲೆ ಟಿಫನ್ ಮಾಡೋದು, ಇನ್ನೊಂದು ಟಿಫನ್ ಅಂತ ಹೇಳ್ತೀನಿ. ಫಸ್ಟ್ ಗ್ರೀನ್ ಟೀ ಕುಡಿದ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಆಮೇಲೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ನಾನು ಇಂದಕ್ಕಪ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂದರೆ ಕೆಲವೊಬ್ಬರು ಬ್ಲಾಗ್ಸ್ ನೋಡ್ತೇನೆ ನನ್ನ ಫ್ರೀ ಟೈಮ್ಸಲ್ಲಿ ಇದ್ದಾಗ. ನನಗೆ ತುಂಬ ಇಷ್ಟ ಸ್ವಾತಿ ಗೌರ ಮತ್ತು ಸ್ಫೂರ್ತಿ ಬ್ಲಾಗ್ಸ. ಸ್ವಾತಿ ಅಕ್ಕ ತುಂಬ ವೀಡಿಯೋಸ್ ಚೆನ್ನಾಗಿ ಮಾಡ್ತಾರೆ. ಅವ್ರ ವೀಡಿಯೋಸ್ ನಾನು ದಿನ ಏನು ಅಪ್ಡೇಟ್ ಮಾಡ್ತಾರೆ ನಾನು ನೋಡ್ತೀನಿ ಯೂಟ್ಯೂಬಲ್ಲಿ. ನಾನು ಮೂಚ್ ಲೈವ್ ಹೋಗ್ತಿದ್ದೆ, ಕೇಳ್ಬಿಟ್ಟು ನಿಮ್ಗೆ ಇಂಥಕ್ಕೆ ಯೂಟ್ಯೂಬ್ ಚಾನಲ್ ಇಲ್ವಾ, ನಿಮ್ಗೆ ಇನ್ಸ್ಟಾ ಐ ಡಿ ಇಲ್ವಾ ಅನ್ನೋರು. ಯಾ ಇನ್ಸ್ಟಾ ಇದೆ, ಯೂಟ್ಯೂಬ್ ಇಲ್ಲ ಅಂತಿದೆ. ಯಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀವಿ ಅನ್ನೋದು. ಹೌದಾ ಹೌದಾ ಅಂತ ಸುಮ್ಮನೆ ಆದೆ. ಒಂದು 2 ದಿವಸ ವೀಡಿಯೋಸ್ ಹಾಕ್ತಾ ಸ್ಟೋಪ್ ಮಾಡಿದೆ. ಆಮೇಲೆ ತಿರ್ಗಾ ಒಂದು ಲೈವ್ ಹೋದಾಗ ಎಂತಕ್ಕೆ ವೀಡಿಯೋಸ್ ಹಾಕಲ್ಲ ಅಂತ ಕೇಳೋರು. ಇಲ್ಲ ಅಂದ್ಕೊಂಡು ಹೇಳಿದೆ, ಇನ್ಮೇಲೆ ವೀಡಿಯೋಸ್ ಹಾಕ್ತೀನಿ ಯೂಟ್ಯೂಬ್ಗೆ ದಿನ ಡೈಲಿ ಒನ್ ಡೇ ಹಾರ್ 2 ಡೇ ಬಿಟ್ಕೊಂಡು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಾರ್ನಿಂಗ್ ಟಿಫನ್ ಬಂದು ಪಲಾವು ಮತ್ತು ಮೊಸರು ಬಜ್ಜಿ, ಇದು ತುಂಬ ಟೇಸ್ಟಿಯಾಗಿದೆ. 5 ಮಿನಿಟ್ಸಿಗೆಲ್ಲ ಪಲಾವ ಮಾಡ್ಬೋದು, ಯಾವುದೇ ರೀತಿ ಮಸಾಲೆ ಏನೂ ರುಬ್ಬಂಗಿಲ್ಲ ಇದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಪಲಾವ್ ಮಾಡಿದೆ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತೀನಿ, ಪಲಾವ್ ರೆಸಿಪಿನ ವೀಡಿಯೋಸ್ ಹಾಕ್ತೀನಿ. ನೀವು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಶೇರ್ ಮಾಡಿದಾಗ. ಟಿಫನ್ ತಿಂದಾಗ ಆಮೇಲೆ ಏನು ನನ್ನ ರೊಟೀನ್ ಇದೆ ಅಂತ ತೋರಿಸ್ತೀನಿ. ಬಟ್ ಒಂದು ಸಲ ಅವನಿಗೆ ಏನಕ್ಕಪ್ಪ ನಾವು ಈಗ ತಿನ್ನಿಸ್ತೀವಿ ಅಂದರೆ, ಸಣ್ಣ ಮಗಿನಲ್ಲಿ ಮಾತ್ರ ಒಂದು 5-6 ತಿಂಗಳು ಊಟ ಮಾಡ್ದೆ. ಆಮೇಲೆ ಊಟ ಅಂದರೆ ಹೋಗ್ತಿದ್ದ ನಾನು. ಯಾ ಅದಕ್ಕೆ ನಾನು ಈ ಥರ ತಿನ್ನಿಸ್ತೀನಿ. ಇವಾಗಲೂ ಊಟ ಅವ್ನು ತಿನ್ನಲ್ಲ, ಆದರೆ ಮುಸ್ತಾನೆ ಹೋಗ್ತಾನೆ. ಡಿಗ್ರಿ ಹಾಕಿದ್ರು ಮುಸ್ತಾನೆ ಹೋಗ್ತಾನೆ, ಬಾಯಿಗೆ ಮುಗಬೇಕು. ಬಿಸ್ಕತ್ತು ಅಷ್ಟೇ, ಅವ್ನು ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಒಂದು ಜ್ಯೂಸ್ ಸ್ಟಿಕ್ ಒಂದೇ. ಕ್ಯಾರೆಟ್ ಹಾಕ್ತೀವಿ, ಅದು ವಾರಕ್ಕೆರಡು ಇಲ್ಲಾಂದರೆ 3 ಅಷ್ಟೇ ದಿನ ತಿನ್ನಲ್ಲ. ಆ ಥರ ಇನ್ನು ದಿನ ಇವನಿಗೆ ಮೊಸರು ಅನ್ನ ಹಾಕ್ತೀವಿ 2 ಟೈಮ್ಸ್ ಅಷ್ಟೇ. ಮೊಟ್ಟೆ ಹಾಕ್ತೀವಿ, ವೈಟ್ ಪಾಟ್ ತಿನ್ನಲ್ಲ, ಎಲ್ಲೋ ಪಾಟ್ ಮಾತ್ರ. ಹೀಗೆ ಮಗು ತಿನ್ಸ್ದಂಗೆ ತಿನ್ನಿಸ್ಬೇಕು. ಏನಾದರೂ ಬಿಟ್ಟರೆ ನಮ್ಮ ಹಾಕೋಕ್ಕೆ ತುಂಬಕ್ಕಂತ ಹಿಂಗೆ ಹೋಗಿತ್ತಾನೆ. ಆ ಥರ ತಿನ್ನಿಸ್ಬೇಕಾದ್ರೆ ಡ್ಯಾನ್ಸ್ ಇವಿ ಡ್ಯಾನ್ಸು ಈ ಥರ. ನಿಮ್ಮನೆ ನಾಯಿ ಹೀಗೇನ ಅಂತ ಹೇಳಿ ಪೆಟ್ ಲವರ್ ಇದ್ದರೆ ಕಮೆಂಟ್ ಮಾಡಿ, ಹಿಂದೆ ಆ ಪೆಟ್ಟು ಪೆಟ್ ನೇಮ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ಮಧ್ಯಾಹ್ನ ಏನು ರೋಟಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಂದು ಸ್ನಾನ ಎಲ್ಲ ಆಗಿದ್ದು, ಇಲ್ಲಿ ಪೂಜೆ ಮಾಡಿದ್ದು, ಸಂಜೆ ಊಟಕ್ಕೆ ಬಂದು ಉಪ್ಸಾರು ಅನ್ನ ಮಾಡಿದ್ದು. ನೆಕ್ಸ್ಟ್ ಸ್ನ್ಯಾಕ್ಸಿಗೆ ಬಂದು ಇಲ್ಲಿ ಮೂಲಂಗಿ ಮತ್ತು ಹೀರೆಕಾಯಿ ಬಜ್ಜಿ. ಮೂಲಂಗಿನ ರೌಂಡಾಗಿ ನೀವು ಯಾವ ಥರ ಆಲಿಗಿಡ್ಡೆ ಕಟ್ ಮಾಡ್ಕೊತೀರ ಅದೇ ಸೇಮ್ ಬಜ್ಜಿ ಹಿಟ್ಟಿಗೆ ಏನು ಹಾಕ್ಕೊತೀರ ಅದೇ ಹಿಟ್ಟು ಕಲಿಸ್ಕೊಂಡು ಹಾಕೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟೇಸ್ಟ್ ಮಾಡಿ ನಿಮ್ಮನೆ ಮೂಲಂಗಿ ಬಜ್ಜಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಮೈ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.